ಪುರುಷರಿಗಿಂತ ಮಹಿಳೆಯರು ಜಾಸ್ತಿ ನಿದ್ದೆ ಮಾಡಬೇಕು ಅಂತಾರೆ, ಇಲ್ಲಮ್ಮ ಅದು ತಪ್ಪು ಮಾಹಿತಿ. ಪ್ರೆಗ್ನೆಂಟ್ ವುಮನ್ ನಿದ್ದೆ ಮಾಡ್ತಾರೆ ಜಾಸ್ತಿ, ಅಷ್ಟು ಬಿಟ್ಟರೆ ಆ ರೀತಿ ಡಿಫ್ರೆನ್ಸ್ ಇಲ್ಲ. ಹೆಣ್ಣು ಮಕ್ಳಿಗೂ ಗಂಡು ಮಕ್ಳಿಗೂ ನಿದ್ದೆಯಲ್ಲಿ ಆ ಥರ ಡಿಫ್ರೆನ್ಸ್ ಇಲ್ಲ. ಯಾರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಇಲ್ಲ. ಇದು ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್ ಆನ್ ದೇರ್ ವರ್ಕ್ ಲೇಬರ್. ಕಷ್ಟಪಟ್ಟಿರೋನು, ಬೆಳಗಿಂದ ಮೂಟೆ ಓದ್ತಿರೋನು, ಬಂದು ಬೇಗ ಮಲ್ಕೊಳ್ಳೋಣ ಅಂತ. ಹೆಣ್ಮಕ್ಳು ಅಷ್ಟೇ. ಏನಂದರೆ ಹೆಣ್ಮಕ್ಳಲ್ಲಿ ಪಾಪ ಎರಡು ಕಡೆ ವರ್ಕ್ ಮಾಡಬೇಕು, ವರ್ಕಿಂಗ್ ಅಟ್ ಆಫೀಸ್, ವರ್ಕಿಂಗ್ ಅಟ್ ಹೋಮ್. ಪ್ರಾಬಲಿ ದೇ ಗೆಟ್ ಟೈರ್ಡ್ ಮೋರ್. ಸೊ ಹಂಗಾಗಿ ಅವಕಾಶ ಸಿಕ್ಕಿದಾಗೆ ಡೆಫಿನೆಟ್ಲಿ ಹೆಣ್ಮಗಳಿಗೆ ಮೋರ್ ರೆಸ್ಟ್ ಕೊಡಿ ಅಂತ ನಾನು ಹೇಳ್ತೀನಿ. ಬಟ್ ಆ ರೀತಿ ಫಿಸಿಯಾಲಜಿ ಇಲ್ಲ. ಹೆಣ್ಮಕ್ಳು ಜಾಸ್ತಿ ನಿದ್ದೆ, ಗಂಡ್ಮಕ್ಳೆ ಹಂಗಿಲ್ಲ. ಈ ಫಿಸಿಯಾಲಜಿ ಯಾಕೆ ಹೇಳಿದೆ ಅಂದರೆ ನೋಡಿ, ದೇವ್ರು ಎಷ್ಟು ಬುದ್ಧಿ ಅಂತ ಅಂದರೆ, ಹೆಣ್ಮಕ್ಳ ಹೊಟ್ಟೆಯಲ್ಲಿ ಲಿವರು 1400 ಗ್ರಾಮು, ಗಂಡು ಮಕ್ಕಳಲ್ಲಿ 1500 ಗ್ರಾಮು. 100 ಗ್ರಾಮ್ ಅವರಿಗೆ ಕಡಿಮೆ ಕೊಟ್ಟಿದ್ದಾನೆ ದೇವ್ರು. ಯಾಕೆ ಗೊತ್ತಾ, ಹೆಣ್ಮಕ್ಳು ಎಣ್ಣೆ ಹೊಡೆಯಲ್ಲ ಅಂತ. ಗಂಡು ಮಕ್ಳು ಎಣ್ಣೆ ಹೊಡಿತಾರೆ, ಅದಕ್ಕೆ ಮೊದಲೇ ಒಂಚೂರು ರಿಸರ್ವ್. ಈ ರೀತಿ ನಾವು ಫಿಸಿಯಾಲಜಿ ಮಾಡೋವಾಗ ಮಾತನಾಡುವಾಗ ಹಿಂಗೆ ಮಾತಾಡ್ತೀವಿ, ಎಲ್ಲೋ ಒಂಥರ ಹ್ಯೂಮರಸ್ ಆಗಿದ್ರು ಕೂಡ ಇದು ಸತ್ಯ. ಸೊ ಫಿಸಿಯಾಲಜಿಕಲ್ ಚೇಂಜಸ್, ವುಮನ್ ಈಸ್ ಲೆಸ್ ಸ್ಟ್ರಾಂಗರ್ ದ್ಯಾನ್ ಎ ಮ್ಯಾನ್ ಫಿಸಿಕಲಿ. ಮೆಂಟಲಿ ಶಿ ಮೇ ಬಿ ಮೋರ್ ಸ್ಟ್ರಾಂಗರ್. ಗೊತ್ತಿಲ್ಲ ಎಷ್ಟೋ ಜನ ಹೆಣ್ಮಕ್ಳು IAS ಆಫೀಸರ್ಸ್ ಎಲ್ಲ ಆಗಿರ್ತಾರೆ ಗಂಡಸರಿಗಿಂತ ಜಾಸ್ತಿ. ಇವತ್ತು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸು 70% ಅವರು, 30% ಹುಡುಗರು. ಸೊ ಆ ರೀತಿ ಎಲ್ಲ ಒಂದು ಕಡೆ ದೇ ಆರ್ ಸ್ಮಾರ್ಟ್ ಇಂಟೆಲಿಜೆಂಟ್, ಬಟ್ ಫಿಸಿಕಲಿ ವಿ ಆರ್ ಆಲ್ವೇಸ್ ಸ್ಟ್ರಾಂಗ್, ನೋ ಡೌಟ್ ಇನ್.